ಎಸ್, ಸ್ಪಷ್ಟವಾಗಿ ಹೇಳಿದ್ರಿ. ಜೊತೆಗೆ ಈಗ ಹಾಸನ ಅಂತಂದ್ರೆ ಈಗ ಹೈ ವೋಲ್ಟೇಜ್ ಜಿಲ್ಲೆ ಆಗ್ಬಿಟ್ಟಿದೆ. ಏನಿದೆ ಅಂದ್ರೆ ದೇವೇಗೌಡರ ಮನೆ ಫ್ಯಾಮಿಲಿ, ಭದ್ರಕೋಟೆ ಅನ್ನೋದಿದೆ ಹಾಸನ. ಯಾಕಂದ್ರೆ 7 ಕ್ಷೇತ್ರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಪ್ರೀತಮ್ ಗೌಡರು ಗೆದ್ದುಬಿಟ್ರೆ ಇನ್ನೆಲ್ಲ ಜೆ ಡಿ ಎಸ್ ಗೆದ್ದಿತ್ತು. ಜೆ ಡಿ ಎಸ್ ಭದ್ರಕೋಟೆಯಾಗಿ ಉಳಿಯುತ್ತಾ ಅಂತ ನೋಡಿ. ನಮ್ಮ ದೇಶಕ್ಕೆ ಡೆಮೊಕ್ರೆಟಿಕ್ ಸಿಸ್ಟಮ್ ಬಂದು ಸುಮಾರು ವರ್ಷ ಆಯ್ತು. ರಾಜ ರಜವಾಡಗಳ ಜಾಗ ಅಲ್ಲ ಇದು. ನಾನಾದ್ಮೇಲೆ ನಮ್ಮ ಮಾಮ, ನಮ್ಮ ಮಗ, ನನ್ನ ಮಗ ಆದ್ಮೇಲೆ ನನ್ನ ಮೊಮ್ಮಗ ಆರಿಸ್ಬೇಕಷ್ಟೇ. ಅವನೇ ಅವನಿಗೆ ಅವನಿಗೆ ಶಕ್ತಿ ಇಲ್ಲಿ ಇಲ್ದಲೇ ಇರಲಿ, ಅವನು ಅವನೇ ನಿಮ್ಮ ಕ್ಷೇತ್ರದ ರಾಜ ಅನ್ನೋದು ಅವೆಲ್ಲ ಮುಗ್ದೋಯ್ತು. 5 ವರ್ಷಕ್ಕೊಂದ್ಸಲಿ ಚುನಾವಣೆ ಆಗುತ್ತೆ, 5 ವರ್ಷಕ್ಕೊಂದ್ಸಲಿ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಜನರು ಯಾರು ಆರಿಸ್ತಾರೋ ಅವರೇ ಆಗೋದು. ಇವತ್ತು ನಾನೇ ಆಗ್ತೀನಿ ಅಂತ ಆ ಗರ್ವ ಯಾರಿಗಾರ ಇದ್ರೆ ಅದನ್ನ ಮುರಿಯೋ ಅಂತ ಶಕ್ತಿ ನಮ್ಮ ಮತದಾರರಲ್ಲಿದ್ದಾರೆ. ಮತದಾರರು ಪ್ರಬುದ್ಧರಿದ್ದಾರೆ. ಈ ರಾಜ ರಜವಾಡರ ಮನೋಸ್ಥಿತಿ ಉಳ್ಳವ್ರನ್ನ ನಮ್ಮದು, ಅದರಲ್ಲೂ ನಮ್ಮ ಕರ್ನಾಟಕ, ಯಾಕಂದ್ರೆ ಭಾರಿ ಪ್ರಭುತ್ವತೆ ಇರುವಂತ ಈ ರಾಜ್ಯ ಇದು, ಇದನ್ನೆಲ್ಲ ಸಹಿಸೋದಿಲ್ಲ. ಅವನಲ್ಲಿ ನಿಜವಾಗ್ಲೂ ಜನ ಅನುರಾಗಿಯಾಗಿದ್ದು ಅವನಲ್ಲಿ ಆ ಒಂದು ಯೋಚನೆಗಳಿದ್ದು ಏನಪ್ಪಾ ಪ್ಲಸ್ ಆ ಒಂದು ಇಂಟೆಲಿಜೆನ್ಸ್ ಇದ್ರೆ, ಏನು ಜನರಿಗೆ ಒಳಿತು ಮಾಡುವಂತ ಒಂದು ಯೋಚನೆಗಳಿದ್ರೆ ಡೆಫಿನೆಟ್ಲಿ ಅವನಿಗೆ ಅವ್ರಿಗೆ ಸ್ಪಂದಿಸ್ತಾರೆ. ಹೊರತು ಸುಮ್ಮನೆ ನಾವು ಹಿಂದೆ ನಮ್ಮ ಜಾಗ ನಮ್ಮ ಜಾಗೀರ್ದಾರಿಗಳಲ್ಲ ಇವು ಯಾವುವೇ.